ಮಂಜು ಉಗ್ರಾವತಾರ ಚೈತ್ರ ಕಿಡಿ. ಬಿಗ್ ಬಾಸ್ ಕನ್ನಡ 11ಕ್ಕೆ ಅದ್ಧೂರಿ ಚಾಲನೆ ನೀಡಿದ ಮರುದಿನವೇ ದೊಡ್ಡಮನೆಯಲ್ಲಿ ಜಗಳ ಶುರುವಾಗಿದೆ. ಆಟದ ಮೊದಲ ದಿನವೇ ನರಕ ಬಿಟ್ಟು ಸ್ವರ್ಗಕ್ಕೆ ಬಂದು ಉಗ್ರಮ್ಮ ಮಂಜು ವಿರುದ್ಧ ಚೈತ್ರ ವಾಗ್ವಾದ ಕೇಳಿದ್ದಾರೆ. ಹಣ್ಣನ್ನು ಕಚ್ಚಿ ನರಕ ಮನೆಯೊಳಗೆ ಚೈತ್ರ ಎಸೆದಿರೋದು ಮನೆಯಲ್ಲಿನ ಕಲಹಕ್ಕೆ ಕಾರಣವಾಗಿದೆ. ಉಗ್ರಮ್ ಮಂಜು ಮತ್ತು ಚೈತ್ರ ನಡುವೆ ವಾಕ್ಸಮರ ಜೋರಾಗಿದೆ. ಬಿಗ್ ಬಾಸ್ ಸೀಸನ್ 11ರ ಸ್ವರ್ಗ ನರಕದ ಯುದ್ಧ ಶುರುವಾಗಿದೆ. ಇಂದಿನ ಟಾಸ್ಕ್ನಲ್ಲಿ ನರಕದ ನಿವಾಸಿಗಳಿಗೆ ಸ್ವರ್ಗದಲ್ಲಿರುವ ಸ್ಪರ್ಧಿಗಳು ಶಿಕ್ಷೆಗೆ ಗುರಿಪಡಿಸಿದ್ದಾರೆ. ಸ್ವರ್ಗದವರು ತೆಗೆದುಕೊಂಡ ತೀರ್ಮಾನದಂತೆ ಮನೆ ಕೆಲಸದ ಜವಾಬ್ದಾರಿಯನ್ನ ನರಕ ನಿವಾಸಿಗಳ ಮೇಲೆ ಹೇರಲಾಗಿದೆ. ನರಕದಲ್ಲಿರುವ 7 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯ ಕೆಲಸ ಮಾಡಲು ಆರಂಭಿಸಿದ್ದಾರೆ. ಅಂದ್ರೆ ಮನೆಯನ್ನ ತೊಳೆಯೋದು, ಗುಡಿಸೋ ಕೆಲಸ ಮಾಡ್ತಾ ಇದ್ದಾರೆ. ಆಟ ಮೊದಲ ದಿನವೇ ಸ್ವರ್ಗ ನರಕದ ಅಸಲಿ ಕಿಚ್ಚನ್ನ ಹೊತ್ತಿಕೊಂಡಿದೆ. ಸ್ವರ್ಗದಲ್ಲಿರುವ ಉಗ್ರ ಮಂಜು ಅವರು ನರಕ ನಿವಾಸಿ ಚೈತ್ರ ಕುಂದಾಪುರ್ಗೆ ಕೆಲಸವೊಂದನ್ನ ಹೇಳಿದ್ದಾರೆ. ಹಣ್ಣನ್ನು ವಾಶ್ ಮಾಡಿ ಕಟ್ ಮಾಡಿ ಕೊಡಲು ಚೈತ್ರ ಅವರಿಗೆ ಉಗ್ರ ಮಂಜು ಹೇಳಿದ್ದಾರೆ. ಆದ್ರೆ ಚೈತ್ರ ಹಣ್ಣನ್ನು ಕಚ್ಚಿ ನರಕದ ಮನೆಯೊಳಗೆ ಬಿಸಾಕಿದ್ದಾರೆ. ಆಗ ಸ್ವರ್ಗದ ನಿವಾಸಿಗಳು ಕೂಗಾಡಿದ್ದು ರೂಲ್ಸ್ ಬ್ರೇಕ್ ಆಗಿದೆ ಅನ್ನುತ್ತಾರೆ. ಮಂಜು ಉಗ್ರಾವತಾರಕ್ಕೆ ಉತ್ತರಿಸಿದ ಚೈತ್ರ, ನನ್ನನ್ನ ಯಾಕೆ ಕರೆಯಬೇಕಾಗಿತ್ತು, ಯಾಕೆ ನನ್ನನ್ನು ಪ್ರವೋಕ್ ಮಾಡಬೇಕಿತ್ತು, ನಾನು ಹಣ್ಣನ್ನ ತಿನ್ನುತ್ತೇನೆ ಅಂತ ಸವಾಲ್ ಹಾಕಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಯಮುನಾ ಸೇರಿ ಹಲವರು ರೂಲ್ಸ್ ಬಗ್ಗೆ ಮಾತನಾಡಿದ್ದಾರೆ. ಆಗ ಚೈತ್ರ ಮಾತನಾಡಬಾರದು ಅಂತ ರೂಲ್ಸ್ ಬುಕ್ ನಲ್ಲಿದ್ರೆ ತೋರಿಸಿ, ನಾನು ಮಾತನಾಡಲ್ಲ ಅಂತ ಪ್ರತಿ ಸವಾಲನ್ನ ಹಾಕಿದ್ದಾರೆ. ಸೀಸನ್ 11ರ ಮೊದಲ ದಿನವೇ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚು ಹೊತ್ತಿಕೊಂಡಿದೆ. ಚೈತ್ರ ಮತ್ತು ಉಗ್ರ ಮಂಜು ಮಧ್ಯೆ ಬೆಂಕಿ ಹೊತ್ತಿಕೊಂಡಿದ್ದು ಜಗಳ ತಾರಕಕ್ಕೇರಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.